ನಿಜ ಸಿಂಪ್ಲಿಸಿಟಿ ಜೊತೆಗೆ ನಮ್ಮ ಸುತ್ತಮುತ್ತ ನಡೆಯುವ ಕತೆ ಆಗಿರೋದ್ರಿಂದ ನಮಗೆ ತುಂಬ ಫೀಲ್ ಆಗುತ್ತೆ. ಶಿವಣ್ಣನ ಬಗ್ಗೆ ಇನ್ನೊಂದು ಮಾತಾಡಲೇಬೇಕು. ಟಗೋರಲ್ಲಿ ನೀವು ಧನಂಜಯ್ ಕ್ಯಾರೆಕ್ಟ್ರು, ಆ ಕ್ಯಾರೆಕ್ಟರ್ನ ಧನಂಜಯ್ ಅವ್ರನ್ನ ಬೆಳೆಸಿದ್ರಿ, ಈಗ ಪೃಥ್ವಿ ಅಂಬರ್ ಅವರು ಅವ್ರನ್ನ ಕೂಡ ಬೆಳೆಸ್ತಾ ಇದ್ರಿ. ಬೆಳೆಸಕ್ಕೆ ನಾನು ಯಾರು ಚೀಚಿ ಬೆಳೆಸಿದ ನೀವು ಸಿನಿಮಾದಲ್ಲಿ ದೊಡ್ಡಣ್ಣ, ನಮ್ಮ ಇಂಡಸ್ಟ್ರಿಗೆ ದೊಡ್ಡಣ್ಣ. ಅದು ಓಕೆ, ಅದು ಬಿಟ್ಟುಬಿಟ್ಟು ಅವ್ರು ಅವ್ರಿಗೆ ಟ್ಯಾಲೆಂಟ್ ಇದೆ, ಬಟ್ ಟ್ಯಾಲೆಂಟ್ ಅನ್ನ ಎನ್ಕರೇಜ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಎನ್ಕರೇಜ್ ಜೊತೆ ಅದೇ ಆಕ್ಟರ್. ಸಿ ದಟ್ ಇಸ್ ವಾಟ್ ಸಿನಿಮಾ ಅಂತ ಬಂದಾಗ ನಾವು ಸಿನಿಮಾ ನೋಡ್ಬೇಕೆ ಹೊರತು ಇಂಡಿವಿಜುವಾಲಿಟಿ ನೋಡಬಾರ್ದು. ಯಾರು ಸ್ಕೋರ್ ಮಾಡ್ತಾರೆ ಇದನ್ನ, ಯಾರು ಯಾರು ಕಿತ್ತಾಕ್ತಾರೆ ಅನ್ನೋದು ಮುಖ್ಯ ಅಲ್ಲ, ಪಿಕ್ಚರ್ ಕಿತ್ತಾಕ್ಬೇಕು ಅದೇ ಮೇಯ್ನು. ಜನಗಳ ಮನ್ಸಲ್ಲಿ ಹೋಗಿ ನೋಡ್ದೆ, ಏ ಇದು ಕಣೆ ಆ ಸಿನಿಮಾ ಅಂದ್ರೆ ಏನು ಮಾಡಿದ್ದಾರೆ, ಶಿವಣ್ಣ ಏನು ಮಾಡಿದ್ದಾನೆ, ಧನಂಜಯ ಏನು ಮಾಡಿದ್ದಾನೆ, ಪೃಥ್ವಿ ಅಂಬರ್ ಹೆಂಗೆ ಮಾಡಿದ್ ಹೆಂಗಿದೆ ಆ ಸಿನಿಮಾ. ಡೈರೆಕ್ಟರ್ ಬಗ್ಗೆ ನಾನು ತುಂಬ ವರ್ಷ ಆದಮೇಲೆ ಡೈರೆಕ್ಟರ್ ಬಗ್ಗೆನು ಮಾತು ಬಂದಿರೋ ಸಿನಿಮಾ ನೋಡಿದೆ. ಈ ಒಂದು ಸಿಂಪಲ್ ಫಿಲ್ಮ್ಗಳದ್ದು ದೊಡ್ಡ ದೊಡ್ಡ ಫಿಲ್ಮ್ ಇವಾಗ ಕೆ ಜಿ ಎಫ್ ಆ ಥರ ದೊಡ್ಡ ದೊಡ್ಡ ಫಿಲ್ಮ್ಗಳಿಗೆ ಓಮ್ ಮಾಡ್ಬೋದು, ಕೆ ಜಿ ಎಫ್ ಆಗಿರ್ಬೋದು ಆ ಥರ. ಆಮೇಲೆ ರೈತರ ಏಳಿಗೆಗಾಗಿ 500 ಜನ ಸಾಧಕರ ರೈತರು ನಿಮಗೆ ಸಾಧನೆಯ ಪಾಠ ಮಾಡ್ತಾರೆ. ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್. ಇದಾಗಲಿ ಅದು ರಾಜ್ಕುಮಾರ್ ಆಗಲಿ ಅಂಥ ಸಿನಿಮಾಗಳಿಗೆಲ್ಲ ಡೈರೆಕ್ಟರ್ ಗಿರೆಕ್ಟರ್ ಎಲ್ಲ ಬಂದರು. ಕೆಲವು ಸಿಂಪಲ್ ಫಿಲಮ್ ಇದೆಯಲ್ಲ, ಸಿಂಪಲ್ ಫಿಲಮ್ ತಗೊಂಡೋ ವೇನಿ. ಇವತ್ತು ವಿಜಯ್ ಮಿಲ್ಟನ್ ಕಂಡುಹಿಡಿತಾರೆ, ಸರ್ ತುಂಬ ಚೆನ್ನಾಗಿ ಮಾಡಿದೆ ಸರ್, ಯಾರು ಸರ್ ಡೈರೆಕ್ಟರ್ ಅಂತ ನಮ್ಗೆ ಕೇಳಿದಾಗ ಒಂದು ಹೆಮ್ಮೆ ಅನಿಸುತ್ತೆ. ನಿಜ ನಿಜ. ಜೊತೆ ಡೈರೆಕ್ಟರ್ಗೆ ಒಂದೇ ಪ್ರೊಡ್ಯೂಸರ್ ವಸುಬ್ರು, ಒಂದು ಫಸ್ಟ್ ಟೈಮ್ ಕೃಷ್ಣ ಸರ್ ತಕ್ಕ. ದಿಸ್ ಇಸ್ ಥರ್ಡ್ ಫಿಲಮ್ ಫೋರ್ತ್ ಫಿಲಮ್ ಕೃಷ್ಣ? ಫೋರ್ತ್ ಫಿಲಮಾ, ಮೂರನೇ ಸಿನಿಮಾ. ಮೂರನೇ ಸಿನಿಮಾದಲ್ಲಿ ಫಾರ್ ಹಿಮ್ ಇಟ್ಸ್ ದಿಸ್ ಇಸ್ ದ ಬಿಗ್ ಫಿಲಮ್. ಸೊ ಅವ್ರ ಕೈ ಹಾಕಿದ ಸಿನಿಮಾ, ಅವ್ರಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಪ್ರೊಡಕ್ಷನ್ ಹೌಸ್ಲಿ ಕೃಷ್ಣ ಸಾರ್ಥಕ್ ಸಿನಿಮಾ, ಕೃಷ್ಣ ಕ್ರಿಯೇಷನ್ಸ್ ಅಂದರೆ ದೇರ್ಸ್ ಒನ್ ಒಂದು ರೆಕಗ್ನಿಷನ್. ಎಸ್, ದೇ ಹ್ಯಾವ್ ಮೇಡ್ ಅ ಫಿಲ್ಮ್ ಲೈಕ್ ಬೈರಾಗಿ. ಎಲ್ಲ ಕಡೆ ಕೃಷ್ಣ ಸಾರ್ಥಕ್ ಅವರನ್ನೇ ನಾವು ನೋಡ್ತಾ ಇದ್ವಿ, ಎಲ್ಲ ಪ್ರಮೋಷನ್ ಅಲ್ಲೂ ಕೂಡ ಕೃಷ್ಣ ಸಾರ್ಥಕ್. ಬಿಕಾಸ್ ಇಸ್ ಅನ್ ಯಂಗ್ಸ್ಟರ್. ಹೌದು. ಅಂಡ್ ಯಂಗ್ಸ್ಟರ್ ಈ ರೀತಿ ಒಂದು ಸಿನಿಮಾ ಮಾಡಬೇಕನ್ನೋ ಒಂದು ಮನೋಭಾವ ಬಂದಿದ್ದು ದೊಡ್ಡ ವಿಷಯ. ನಿಜ ನಿಜ. ಸೊ ಅದು ಕೂಡ ಪ್ಲಸ್ ಆಗುತ್ತೆ ನಮಗೆ ನೋಡೋಕೆ, ತುಂಬ ಖುಷಿ ಆಗುತ್ತೆ. ಜೊತೆಗೆ ಶಿವಣ್ಣ ಮತ್ತು ವಾತಾಪಿ ಕ್ಯಾರೆಕ್ಟ್ರು ಎಲ್ಲರ ಮನಸ್ಸಲ್ಲೂ ಕೂಡ ಅಚ್ಚಳಿಯೋದೇ ಉಳಿದಿದೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಶಿಪ್ಪಲ್ಲೂ ಕೂಡ ಇಂಥದ್ದೊಂದು ಕ್ಯಾರೆಕ್ಟರ್ ಇರುತ್ತೆ. ಸೊ ಅದು ಕ್ಯಾರಿ ಆಗ್ತಾ ಹೋಗೋ ರೀತಿ ಕೂಡ ತುಂಬ ಚೆನ್ನಾಗಿದೆ. ಏನು ಎಂಜಾಯ್ ಮಾಡಿದ್ರಿ ನೀವು ಸಿನಿಮಾ ಶೂಟಿಂಗಲ್ಲಿ ನಿಮ್ಮಿಬ್ಬರ ಕ್ಯಾರೆಕ್ಟರ್? ಪ್ರತಿಯೊಂದು ಅಂಶ ಎಸ್ಪೆಷಲಿ ಚಾಟ್ ಮಾಡ್ಬೇಕು, ಅದು ಆ ಕ್ಯಾರೆಕ್ಟರ್ ಅದಿರ್ಬೋದು. ಆಮೇಲೆ ನನಗೆ ಲಾಕ್ ಮಾಡ್ಬೇಕಾದ್ರೆ ಅವನು ನನ್ನ ಸಿಗಿಸ್ಬಿಟ್ಟು ಅವ್ನು ಹೋಯ್ತಾನಲ್ಲ, ನೋಡ್ಕೊ ಶಿವು ಶಿವಪ್ಪ ನಾವು ಹೋಗ್ತೀನಿ ಹಂಗೆ, ಹಾಂ ಹಲೋ ಅದು ಏ ಆ ದುಡ್ಡಲ್ಲ ಬರಲ ರೀ, ಅದು ಮಾಡ್ಕೊಂಡು ಹೋಗೋದು, ಅದೆಲ್ಲ ತುಂಬಾನೇ ಖುಷಿಯಾಗಿ ನಾವು ವರ್ಕ್ ಮಾಡೋದು. ಆಮೇಲೆ ಎಮೋಷ್ನಲ್ ಪಾರ್ಟ್ ಬಂದಾಗ ತುಂಬ ಚೆನ್ನಾಗಿತ್ತು. ಸೊ ಲಾಟ್ ಆಫ್ ವೇರಿಯೇಷನ್ಸ್ ಇತ್ತು. ಹೌದು. ನೀವು ಸೋಷಿಯಲ್ ಮೀಡಿಯಾ ಬಗ್ಗೆ ಆಗಲೇ ಕೂಡ ಹೇಳ್ತಾ ಇದ್ರಿ, ತುಂಬಾ ಕಡಿಮೆ ನೀವು ಯೂಸ್ ಮಾಡಿದ್ರು ವಾಟ್ಸ್ಆಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್. ವಾಟ್ಸ್ಆಪ್ ಇಲ್ಲ, ಇನ್ಸ್ಟಾಗ್ರಾಮ್ ಇದೆ. ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದೆ, ಅದು ನನ್ನ ಮಗಳು ನೋಡ್ಕತ್ತಲ್ಲ. ಸೊ ಎಲ್ಲ ಅವರೇ ಮ್ಯಾನೇಜ್ ಮಾಡ್ತಾರೆ. ಸೊ ಆಕ್ಚುಲಿ ಅದೇ ಕನೆಕ್ಟ್ ಆಗಿರೋದು. ಈಗ ತುಂಬಾ ಫ್ರೆಂಡ್ಶಿಪ್ ಅಲ್ಲಿ ಲವ್ಗೆ ಸಪೋರ್ಟ್ ಮಾಡೋದಕ್ಕೆ ಇನ್ನೊಬ್ಬ ಫ್ರೆಂಡ್ ಇರ್ತಾನೆ, ಅವ್ನ ಮೆಸೇಜ್ ಮಾಡೋದು ನಿಮ್ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ಫ್ರೆಂಡ್ಸ್ ಬಗ್ಗೆ, ಅದು ಕೂಡ ಚೆನ್ನಾಗಿ ಇಲ್ಲಿ ಕ್ಯಾರಿ ಮಾಡಿದ್ದಾರೆ, ತುಂಬಾ ಕನೆಕ್ಟ್ ಆಗುತ್ತೆ. ಜೊತೆಗೆ ವಾಟ್ಸಪ್ ಯೂಸ್ ಮಾಡಲ್ಲ ಅಂತ ಹೇಳಿದ್ರೆ ನಂಬಕ್ಕಾಗಲ್ಲ ಶಿವಣ್ಣ. ಪ್ರಾಮಿಸ್ ಆಗಿಲ್ಲ, ವಾಟ್ಸಪ್ ಯೂಸೇ ಮಾಡಲ್ಲ. ಮತ್ತೆ ಹೇಗೆ ಮೆಸೇಜ್ ಎಲ್ಲ ನಾರ್ಮಲ್ ಇನ್ಬಾಕ್ಸ್? ನಾರ್ಮಲ್ ಮೆಸೇಜ್ ಅಲ್ಲ, ಇನ್ಬಾಕ್ಸ್ ಏ ಬರುತ್ತೆ ಅಲ್ಲ. ಯೂಸ್ ಮಾಡಬೇಕು ಅಂತ ಅನಿಸ್ಲಿಲ್ವಾ? ಏನ್, ಐ ಡಿಡ್ಂಟ್ ಫೀಲ್ ಇಟ್ಸ್ ನೆಸೆಸರಿ. ಓಕೆ. ಸೊ ಏನಿದ್ರು ಕಾಲ್ ಮಾಡೋದು. ಜೊತೆಗೆ ಅದು ನಾನು ಹೇಳ್ತಾ ಇದ್ದೆ, ವಾಟ್ಸಪ್ ಅಥವಾ ಸೋಷಿಯಲ್ ಮೀಡಿಯಾಕ್ಕೆ ಒಂದು ಒಳ್ಳೆ ಮೆಸೇಜ್ ಕೂಡ ಕೊಡಬೇಕು ಅಂತ ಹೇಳಿದ್ರೆ ಏನು ಕೊಡ್ತೀರಿ ನೀವು? ಈಗ ಸೋಷಿಯಲ್ ಮೀಡಿಯಾನ ಗಮನಿಸ್ತಾ ಇದ್ದರೆ ಮೆಸೇಜ್ ಪ್ರಾಪರ್ ಆಗಿರಬೇಕು ಅಂದರೆ ಶುಡ್ ಬಿ ಯೂಸ್ಫುಲ್. ಬಿಕಾಸ್ ಸುಮ್ಮನೆ ಅನ್ನೆಸರಿ ಥಿಂಗ್ಸ್ ಇಲ್ಲ. ಫನ್ ಫ್ಯಾಕ್ಟರ್ ಇದೆ, ಫನ್ ಫ್ಯಾಕ್ಟರ್ ಶುಡ್ ನಾಟ್ ಬಿಕಮ್ ಸೀರಿಯಸ್ ಫ್ಯಾಕ್ಟರ್. ಇಟ್ ಶುಡ್ ಬಿ ಫನ್. ಇನ್ನೊಬ್ಬರು ಹರ್ಟ್ ಮಾಡುತ್ತಾರೆ ಅದ್ಬಾರ್ದು. ಇಟ್ ಶುಡ್ ಬಿ ಜೆನ್ಯೂನ್, ಇಟ್ ಶುಡ್ ಬಿ ಹಾರ್ಟ್ಫುಲ್, ನಾಟ್ ಸಿಲ್ಲಿಯಾಗಿ ಯಾರ್ದೋ ಭಾವನೆಗಳನ್ನ ಹರ್ಟ್ ಮಾಡುತ್ತಾರೆ ಅದ್ಬಾರ್ದು. ಸೋಷಿಯಲ್ ಮೀಡಿಯಾ ಪ್ಲಸ್ ಅಂತೀರಾ ಅಥವಾ ಮೈನಸ್ ಅಂತ ಹೇಳ್ತೀರಾ? ಪ್ಲಸ್ ಮೈನಸ್ ಎರಡು, ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇವತ್ತಿನ ಯುವಜನತೆಯನ್ನು ನೋಡ್ತಾ ಇದ್ರೆ ಫುಲ್ ಸೋಷಿಯಲ್ ಮೀಡಿಯಾದಲ್ಲೇ ಮುಳುಗಿ ಹೋಗಿರ್ತಾರೆ. ತುಂಬ ಜನರಿಗೆ ಅದರ ಬಗ್ಗೆ ಮೆಸೇಜ್ ಕೂಡ ಇರೋದಿಲ್ಲ. ಸೊ ಅಂಥವ್ರಿಗೆ ಶಿವಣ್ಣ ಮಾತಲ್ಲಿ ಹೇಳೋದಾದ್ರೆ ಏನಂತ ಅವ್ರಿಗೆ ಹೇಳ್ತೀರಿ? ಹ್ಯಾವ್ ಎ ಲಿಮಿಟೇಷನ್. ಸೋಷಿಯಲ್ ಮೆಸೇಜ್ನ, ಸೋಷಿಯಲ್ ಮೀಡಿಯಾನ ನೀವು ಯೂಸ್ ಮಾಡಬೇಕು, ಸೋಷಿಯಲ್ ಮೀಡಿಯಾನ ನಿಮ್ಮನ್ನ ಯೂಸ್ ಮಾಡಬಾರ್ದು. ಆಕ್ಚುಲಿ ಅದು ಉಲ್ಟಾ ಆಗ್ತಾ ಇದೆ ಇವಾಗ. ದಟ್ಸ್ ವಾಟ್ ಹ್ಯಾವ್ ಎ ಲಿಮಿಟ್. ಅದಕ್ಕೂ ಒಂದು ಲಿಮಿಟೇಷನ್ ಇರಬೇಕು, ಅದಕ್ಕೊಂದು ಬೌಂಡ್ರಿ ತರ ಹಾಕೊಂಡು ಎಷ್ಟು ಬೇಕು ಅಷ್ಟು ಯೂಸ್ ಮಾಡಿ. ಓಕೆ. ನಿಮ್ಮ ಕೃಷಿ ಭೂಮಿಯಿಂದ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ ಸಾಧಕರಿಂದ ನೇರವಾಗಿ ಕಲಿಯಿರಿ.